सर्पाणं प्रग्रहायान्ति धृतराष्ट्रो यदेजति ये चैन मुपसर्पन्ति ये च दूर पथं गता। ओं नमो भगवते कुमाराय वचद्भुवे नमः। नागर पंचमी हब्ब अंत हेळुवंतद्दु नम्म देशदल्लि एल्ला कडेयल्लू कूड बहळ संभ्रमदिंद मत्तु भक्तियिंद अदन्नु आचरणे माडुवुदन्नु नावु काण्ता इद्देवे। अदरल्लू ನಮ್ಮ ಕರಾವಳಿ ಭಾಗದಲ್ಲಂತೂ ಅದನ್ನು ಅತ್ಯಂತ ಗೌರವವಾಗಿ ಜನರೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಕಡ್ಡಾಯವಾಗಿ ಆಚರಣೆಯನ್ನು ಮಾಡುವಂತದ್ದು ನಾವು ಕಾಣ್ತೇವೆ। ಯಾಕಂದ್ರೆ ಇತರ ಕಡೆಗಳಿಗಿಂತಲೂ ನಮ್ಮ ಕರಾವಳಿ ಭಾಗದಲ್ಲಿ ನಾಗನಿಗೆ ವಿಶೇಷವಾದಂತ ಮಹತ್ವವಿದೆ। ಕೇವಲ ನಾಗರ ಪಂಚಮಿ ದಿನದಂದು ಮಾತ್ರ ಅಲ್ಲಿ ಪೂಜೆ ಮಾಡುವಂತದ್ದಲ್ಲ, ಪ್ರತಿ ಪಂಚಮಿಯಂದು ಮತ್ತು ಷಷ್ಠಿಗಳಲ್ಲಿ ಅಲ್ಲಿ ಪೂಜೆಗಳನ್ನು ಸಲ್ಲಿಸುವುದನ್ನು ನಾವು ಸಾಮಾನ್ಯವಾಗಿ ಅಲ್ಲಿ ಕಾಣುತ್ತೇವೆ। ಹಾಗಾದರೆ ಯಾಕೆ ಈ ರೀತಿಯಾಗಿ, ಇದರ ವಿಶೇಷತೆ ಏನು ಎಂಬುದನ್ನು ನಾವು ಕಾಣುವುದಾದರೆ, ಗಮನಿಸುವುದಾದರೆ ಈ ಸ್ಥಳ ಅಂತ ಹೇಳುವಂಥದ್ದು ಹಿಂದೆ ಸಮುದ್ರದಿಂದ ಆವೃತವಾಗಿತ್ತು, ಅದನ್ನು ಪರಶುರಾಮ ದೇವರು ಭೂಮಿಯನ್ನಾಗಿ ಪರಿವರ್ತಿಸಿದರು, ಅರ್ಥಾತ್ ಅದನ್ನು ಸೃಷ್ಟಿಸಿದರು। ಹಾಗಾಗಿ ನಾವು ಇರುವಂತಹ ಈ ಸ್ಥಳ ಅದು ಪರಶುರಾಮರ ಸೃಷ್ಟಿಯೇ ಆದದ್ದು, ಅವರ ಸೃಷ್ಟಿಯಿಂದ ಲಭಿಸುವಂಥದ್ದು। ಹಾಗಿರುವಂಥ ಸಂದರ್ಭದಲ್ಲಿ ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗೂ ಹಾಗೂ ಸಹ್ಯಾದ್ರಿಯಿಂದ ಸಮುದ್ರದವರೆಗೂ ಇರುವ ಪ್ರದೇಶವನ್ನು ಪರಶುರಾಮ ದೇವರು ಸೃಷ್ಟಿಸಿದ ಕಾರಣ ಇಲ್ಲಿ ವಿಶೇಷವಾದಂತಹ ಇದಕ್ಕೆ ಮಹತ್ವವಿದೆ। ಹೀಗೆ ಸೃಷ್ಟಿಸಲ್ಪಟ್ಟಂತಹ ಸಮಯದಲ್ಲಿ ನೀರಿನಲ್ಲಿ ವಾಸವಾಗಿದ್ದಂತಹ ನಾಗಗಳು ಮತ್ತೆ ಭೂಮಿಯ ಮೇಲೆ ಬಂದು ಅಲ್ಲಿ ವಾಸಿಸಲಿಕ್ಕೆ ಪ್ರಾರಂಭವಾದರು। ಹೀಗೆ ವಾಸ ಮಾಡಲ್ಪಟ್ಟಂತಹ ಸಂದರ್ಭದಲ್ಲಿ, ಜನರು ಭೂಮಿಯನ್ನು ಅಭಿವೃದ್ಧಿಪಡಿಸುವಂತಹ ಸಂದರ್ಭದಲ್ಲಿ ನಾಗಗಳ ಮೊಟ್ಟೆಗಳು ಅವುಗಳಿಗೆ ನಾಶವಾಗಲಿಕ್ಕೆ ಪ್ರಾರಂಭವಾಯಿತು। ನಾಗಗಳಿಗೆ ಆಶ್ರಯವನ್ನು ಪಡೆಕೊಳ್ಳಿಕ್ಕೆ ಅಲ್ಲಿ ಕಷ್ಟವಾದಂತಹ ಸಂದರ್ಭದಲ್ಲಿ ಇದರ ಪರಿಣಾಮವಾಗಿ ಜನರಿಗೆ ಮುಂದೆ ಅಲ್ಲಿ ಸಂತಾನಕ್ಕೆ ಕುಂದುಂಟಾಯಿತು, ಚರ್ಮ ವ್ಯಾಧಿಗಳು ಪ್ರಾರಂಭವಾದವು, ಕುಷ್ಠದಂತಹ ರೋಗಗಳು ಬರಲಿಕ್ಕೆ ಪ್ರಾರಂಭವಾದವು। ಇದರಿಂದ ಚಿಂತಿತವಾದಂತಹ ಜನತೆ ಮುಂದೆ ಪ್ರಾಜ್ಞರೊಡನೆ ಸಮಾಲೋಚಿಸಿ ಇದಕ್ಕೆ ಪರಿಹಾರ ಏನು ಅಂತ ಕೇಳಲಾಗಿ, ಆಗ ನಾಗಗಳಿಗೆ ಅವರವರ ಸ್ಥಳಗಳಲ್ಲಿ ಒಂದು ವಿಶೇಷವಾದಂಥ ಬನವನ್ನು ನಿರ್ಮಿಸುವುದು, ಕಾಲಕಾಲಕ್ಕೆ ಅವುಗಳಿಗೆ ಪೂಜೆಗಳನ್ನು ಮಾಡುವುದು, ಅವುಗಳ ಮೊಟ್ಟೆಯು ರಕ್ಷಿಸುವಂತೆ ನೋಡಿಕೊಳ್ಳುವುದು ಇತ್ಯಾದಿ ಮಾಡುವುದರಿಂದ ಅವರಿಗೆ ಸುಖ ಸೌಲಭ್ಯ, ಅವರಿಗೆ ಬಂದಂತಹ ಎಲ್ಲ ರೀತಿಯಾದಂಥ ಕಷ್ಟಗಳು ಆ ನಾಗಗಳು ಪರಿಹರಿಸಿಕೊಡುತ್ತವೆ ಅಂತ ಹೇಳಿದ ಕಾರಣ ಇಲ್ಲಿ ಆಶ್ಲೇಷ ಬಲಿಯಂತಹ ನಾಗಮಂಡಲದಂತಹ ವಿಶೇಷ ಪೂಜೆ ಪುನಸ್ಕಾರಗಳು ಈ ಭಾಗದಲ್ಲಿ ಹೆಚ್ಚು ಹೆಚ್ಚಾಗಿ ನಡೀಲಿಕ್ಕೆ ಇಲ್ಲಿ ಮುಖ್ಯ ಕಾರಣವಾಯಿತು। ಹಾಗಾಗಿ ನಾಗರ ಪಂಚಮಿ ಹಬ್ಬವನ್ನು ಅಂದು ಜನರು ಸಾಮೂಹಿಕವಾಗಿ ಆಚರಿಸುತ್ತಾ ಇತರ ದಿನಗಳಲ್ಲಿ ಪ್ರತಿ ಷಷ್ಠಿ ಪಂಚಮಿ ಇಂಥ ದಿನಗಳಲ್ಲಿ ಆಚರಿಸುವ ಕ್ರಮವನ್ನು ನಾವು ಕಂಡಿದ್ದೇವೆ। ಹಾಗಾದರೆ ನಾಗರ ಪಂಚಮಿಯಂದು ಯಾವ ನಾಗನನ್ನು ಪೂಜೆ ಮಾಡಬೇಕು ಅದನ್ನು ಇಲ್ಲಿ ಹೇಳಿದ್ದಾರೆ। ಅಂದು ಪೂಜಿಸಲ್ಪಡಬೇಕಾದಂತಹ ನಾಗ ತಕ್ಷಕಚ್ಚೈವ ಕಾಲಿಯೋ ಮಣಿಭದ್ರಕ ಐರಾವತೋ ಧೃತರಾಷ್ಟ್ರ ಕಾರ್ಕೋಟ ಧನಂಜಯವು ಅಂತ ಹೇಳಿದ್ದಾರೆ। ಇದು ಭವಿಷ್ಯತ್ ಪುರಾಣದಲ್ಲಿ ಈ ವಿಚಾರವನ್ನು ಹೇಳಲ್ಪಟ್ಟಿದೆ। ಅಷ್ಟು ಮಾತ್ರವಲ್ಲದೆ ಎಲ್ಲ ನಾಗ ಸರ್ಪಗಳನ್ನು ಕೂಡ ನಾವು ಅಂದು ಆರಾಧಿಸಲೇಬೇಕಾಗ್ತದೆ। ಇದು ವಿಶೇಷವಾದಂತಹ ಅತ್ಯಂತ ಪ್ರಾಮುಖ್ಯವಾದಂತಹ ದಿನವಿದಾಗಿದೆ। ಯಾಕಂದರೆ ಭಗವಂತನಾದಂತಹ ಶ್ರೀಮನ್ನಾರಾಯಣ ದೇವರು ಅಲ್ಲಿ ಅರ್ಜುನನಿಗೆ ಗೀತೆಯಲ್ಲಿ ಹೇಳಿದ್ದಾರೆ, ಯಾಕಂದರೆ ನಾನು ಸರ್ಪಗಳಲ್ಲಿ ವಾಸುಕಿಯಾಗಿದ್ದೇನೆ, ಹಾಗೆ ನಾಗಗಳಲ್ಲಿ ಅನಂತನಾಗಿದ್ದೇನೆ, ಆದ್ದರಿಂದ ಯಾರು ನಾಗಗಳಿಗೆ ಪೂಜೆಯನ್ನು ಮಾಡಿದರೂ ಕೂಡ ಅದು ನನಗೇ ಸಲ್ಲುತ್ತದೆ ಎಂಬುದನ್ನು ಹೇಳಿರುವ ಕಾರಣ ಯಾವ ಸರ್ಪಗಳಿಗಾಗಲಿ ನಾಗಗಳಿಗಾಗಲಿ ನಾವು ಪೂಜೆಯನ್ನು ಕೊಟ್ಟಿತು ಅಂತಾದರೆ ಅವುಗಳಿಗೂ ಸಂತೋಷವಾಗ್ತದೆ, ಭಗವಂತನಾದಂಥ ಶ್ರೀಮನ್ನಾರಾಯಣನಿಗೂ ಅಲ್ಲಿ ಸಂತೋಷ ಆಗ್ತದೆ। ಹಾಗಾದರೆ ಇಲ್ಲಿ ನಾವು ಈ ಸಂದರ್ಭದಲ್ಲಿ ಆ ನಾಗನಿಗೂ ಸರ್ಪಗಳಿಗೂ ಇರುವಂತಹ ವ್ಯತ್ಯಾಸವನ್ನು ನಾವು ಗಮನಿಸಬೇಕು। ನಾಗಗಳಂದರೆ ಅವು ಕಾಮರೂಪಿಗಳು, ಯಾವುದೇ ರೀತಿಯಾದಂತಹ ದೇಹವನ್ನು ಧರಿಸಲಿಕ್ಕೆ ಅವರಿಗೆ ಸಾಮರ್ಥ್ಯ ಅಂತ ಹೇಳುವಂಥದ್ದು ಉಂಟು, ಹಾಗೆ ಯಾವ ರೂಪವನ್ನು ಕೂಡ ಪಡೆಯುವಂತಹ ಶಕ್ತಿ ಉಂಟು, ಅನುಗ್ರಹವನ್ನು ಮಾಡುವಂಥ ಶಕ್ತಿ ಉಂಟು, ಆಗ್ರಹವನ್ನು ಮಾಡುವ ಶಕ್ತಿ ಉಂಟು, ಹಾಗಾಗಿ ದೇವತೆಗಳಿಗೆ ಸಮಾನವಾದಂತಹ ವರವನ್ನು ಕೊಡುವ ಶಕ್ತಿಯೂ ಕೂಡ ಅವರಿಗೆ ಇದೆ। ಹಾಗಾಗಿ ನಾಗಗಳು ವಿಶೇಷವಾಗಿ ಬಿಳಿಯ ಬಣ್ಣವನ್ನು ಹೊಂದಿರ್ತವೆ, ಆದರೆ ಅವುಗಳಿಗೆ ವಿಷ ಇಲ್ಲ,
ಇದು ಬಹಳ ವಿಶೇಷವಾದದ್ದು. ಹಾಗೆ ಪುರಾಣದ ಪ್ರಕಾರ ಈ ನಾಗ ಅಂತ ಹೇಳುವಂಥದ್ದು ಅಲ್ಲಿ ಸುರಯ ಪುತ್ರರಾಗಿದ್ದಾರೆ. ಹಾಗಾದರೆ ಸರ್ಪಗಳು ಅಂದರೆ ಸರ್ಪಗಳು ಕದ್ರುವಿನ ಪುತ್ರಗಳು. ಈ ಸರ್ಪಗಳಿಗೆ ಭಯಂಕರವಾದಂತಹ ವಿಷಗಳಿವೆ ಮತ್ತು ವಿಶೇಷವಾದಂತಹ ಕೋಪ ಕೂಡ ಇವುಗಳಿಗೆ ಜಾಸ್ತಿ. ಹಾಗೆ ಬಣ್ಣದಲ್ಲಿ ಅಲ್ಲಿ ಹಳದಿ ಮಿಶ್ರಿತ ಅನೇಕ ರೀತಿಯಾದಂತಹ ಬಣ್ಣಗಳು ಕೂಡ ಅವು ಹೊಂದಿರಲಿಕ್ಕೆ ಅಲ್ಲಿ ಸಾಧ್ಯ ಉಂಟು. ಹಾಗೆ ಇವುಗಳಿಗೆ ರೂಪವನ್ನು ಬದಲಾಯಿಸುವಂತಹ ಶಕ್ತಿ ಅಲ್ಲಿ ಇಲ್ಲ. ಹಾಗಾಗಿ ಇವುಗಳ ವ್ಯತ್ಯಾಸವನ್ನು ನಾವು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗೆ ನಾಗರ ಪೂಜೆಯ ದಿನದಂದು ಯಾರಾದರೂ ಆಗದಂತಹ ಹೆಣ್ಣು ಮಕ್ಕಳಿದ್ದರೆ ವಿಶೇಷವಾಗಿ ನಾಗನಿಗೆ ಹಾಲನ್ನು ಎರೆಯುವ ಮೂಲಕ ತಾವು ಇಚ್ಛಿಸಲ್ಪಟ್ಟಂತಹ ವರನ್ನು ಪಡೆದುಕೊಳ್ಳಿಕ್ಕೆ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ಇಲ್ಲಿ ಸಾಧ್ಯತೆ ಉಂಟು. ಹಾಗಾಗಿ ನಾಗರ ಪಂಚಮಿ ಆಚರಣೆಗೆ ಕಾರಣವಾದಂಥ ಒಂದು ವಿಶೇಷವಾದಂಥ ಘಟನೆ ಉಂಟು. ಯಾಕಂದರೆ ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೆ ಅಥವಾ ಯಾವುದೇ ಒಂದು ಪದ್ಧತಿ ಅಂತ ಹೇಳುವುದು ಅದು ಪ್ರಾರಂಭದಲ್ಲಿ ಆಚರಣೆಗೆ ಬರಬೇಕಾದ್ರೆ ಅದಕ್ಕೆ ಏನಾದರೂ ಒಂದು ಹಿನ್ನೆಲೆಯ ಕತೆ ಅಥವಾ ಸಂದರ್ಭ ಅಂತ ಹೇಳುವಂಥದ್ದು ಉಂಟು. ಹಾಗಾದರೆ ನಾಗ ಪೂಜೆಗೆ ಅಥವಾ ನಾಗರ ಪಂಚಮಿಗೆ ಆ ಹಿನ್ನೆಲೆಯಾದಂಥ ಕತೆ ಏನು ಎಂಬುದನ್ನು ಹಿಂದೆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮಹರ್ಷಿಗಳು ಸೂತ ಪುರಾಣಿಕರಲ್ಲಿ ಕೇಳಲ್ಪಟ್ಟಾಗ ಆಗ ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ಹೇಳ್ತಾರೆ, ಹಿಂದೆ ಶ್ರೀಕೃಷ್ಣನ ಮಗನಾದಂಥ ಸಾಂಬ ಸುಬ್ರಹ್ಮಣ್ಯ ದೇವರನ್ನು ಪ್ರಸನ್ನೀಕರಿಸಿಕೊಂಡು ಅವರಿಂದ ಈ ನಾಗಪೂಜೆಯನ್ನು ಯಾಕೆ ಮಾಡಬೇಕು ಎಂದು ಕೇಳಿದಾಗ ಲೋಕದ ಹಿತದೃಷ್ಟಿಯಿಂದ ಲೋಕದ ಜನರಿಗಾಗಿ ಸುಬ್ರಹ್ಮಣ್ಯ ದೇವರು ನಾಗನಿಗೆ ಹೇಳಿದಂಥ ಕಥೆಯನ್ನು ಯಥಾವತ್ತಾಗಿ ಇಂದು ನಿಮಗೆ ಹೇಳುತ್ತೇನೆ ಅಂತೇಳಿ ಸೂತರು ಅಲ್ಲಿ ಶೌನಕಾದಿ ಮಹರ್ಷಿಗಳಿಗೆ ಹೇಳಿದಾಗ ಹಾಗಾದರೆ ಆ ಕತೆ ಏನು ಅಂದರೆ, ಹಿಂದೆ ಪಾಂಡ್ಯ ದೇಶದಲ್ಲಿ ಒಬ್ಬ ವಿಶೇಷವಾದಂತಹ ಪ್ರತಿಭಾವಂತನಾದಂತಹ ವಿಷ್ಣು ಶರ್ಮನೆಂಬಂಥ ಒಬ್ಬ ಬ್ರಾಹ್ಮಣಿದ್ದ. ಅವನು ದೇವಶರ್ಮನೆಂಬುದಾಗಿಯೂ ಆತನನ್ನು ಕರೆಯುತ್ತಿದ್ದರು, ಅಷ್ಟು ರೀತಿಯಾದಂಥ ಶಕ್ತಿಯನ್ನು ಹೊಂದಿದ್ದ. ಹೀಗೆ ಇರಲ್ಪಟ್ಟಂಥ ಸಂದರ್ಭದಲ್ಲಿ ಅವನಿಗೆ 8 ಗಂಡು ಮಕ್ಕಳು, ಸುಶೀಲೆ ಎಂಬಂಥ ಒಬ್ಬಳು ಹೆಣ್ಣು ಮಗಳು ಕೂಡ ಅವನಿಗೆ ಇತ್ತು. ಹಾಗಂತ ಆತ ಆರ್ಥಿಕವಾಗಿ ಬಹಳಷ್ಟು ಬಡವನಾಗಿದ್ದ. ಹೀಗಿರುವಂಥ ಸಂದರ್ಭದಲ್ಲಿ ಒಂದು ದಿನ ಒಂದು ನಾಗವು ಗರುಡನಿಗೆ ಹೆದರಿ ಸುಶೀಲೆಯಲ್ಲಿ ಆಶ್ರಯವನ್ನು ಕೇಳಿಕೊಂಡು ಬಂದಂಥ ಸಂದರ್ಭದಲ್ಲಿ ಆ ಸುಶೀಲೆಯು ಆ ಗರುಡನ ಭಯದಿಂದ ಕಂಗೊಳಿಸಿದ್ದಂತಹ ಅಥವಾ ಬಹಳಷ್ಟು ಬೆದರಿದಂತಹ ಆ ನಾಗನನ್ನು ರಕ್ಷಿಸಿ ಒಂದು ಮನೆಯ ಕೋಣೆಯಲ್ಲಿ ಇರಿಸಿ ದಿನನಿತ್ಯವೂ ಅದಕ್ಕೆ ಹಾಲನ್ನು ಎರೆಯುತ್ತಿದ್ದಂಥ ಸಂದರ್ಭದಲ್ಲಿ ಆ ನಾಗವು ಕೂಡ ಈಕೆಯ ಸೇವೆಯಿಂದ ಪ್ರಸನ್ನನಾಗಿ ದಿನಕ್ಕೊಂದು ತೂಕದ ಬಂಗಾರವನ್ನು ತಂದುಕೊಡುತ್ತಿದ್ದಂತೆ. ಇದರಿಂದ ಅವರಲ್ಲಿದ್ದಂಥ ಕಡು ಬಡತನ ಅಂತೇಳುವಂಥದ್ದು ದಿನನಿತ್ಯ ಕರಗುತ್ತಾ ಬಂದಿತ್ತು. ಸ್ವಲ್ಪ ಆರ್ಥಿಕವಾದಂಥ ಚೇತರಿಕೆ ಉಂಟಾಯಿತು. ಹೀಗೆ ಇರುವಂಥ ಸಂದರ್ಭದಲ್ಲಿ ಆ ವೇದಶರ್ಮನೆಂಬಂತಹ ಬ್ರಾಹ್ಮಣ ಯಾವುದೋ ಕಾರ್ಯದ ನಿಮಿತ್ತ ಒಂದು ಕಡೆಗೆ ಹೋದಂಥ ಸಂದರ್ಭದಲ್ಲಿ ಸುಶೀಲೆಯು ಮನೆಯಲ್ಲಿ ಇರದಂಥ ಸಂದರ್ಭದಲ್ಲಿ ಆ ಬ್ರಾಹ್ಮಣನ 8 ಮಕ್ಕಳು ಕೂಡ ಆ ನಾಗನ ಬಳಿಗೆ ಬಂದು ಅಲ್ಲಿ ಇನ್ನೂ ಹೆಚ್ಚಿನದಾದಂತಹ ಚಿನ್ನವನ್ನು ಕೊಡಬೇಕು ಎಂಬಂತಹ ಒತ್ತಾಯವನ್ನು ಮಾಡಲಾಗಿ ಅಲ್ಲಿ ಅದಕ್ಕೆ ಒಪ್ಪದಿದ್ದಾಗ ಇವರು ಅದಕ್ಕೆ ಹೊಡೆಯುವಂಥದ್ದು, ಅದಕ್ಕೆ ಹಿಂಸೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಕೋಪಗೊಂಡಂತಹ ಆ ಸರ್ಪ ಇವರನ್ನು ಕಚ್ಚಿ ಕೊಂದು ಬಿಟ್ಟಿತು. ಇತ್ತ ಎಲ್ಲೋ ಹೋಗಿದ್ದಂಥ ಸುಶೀಲೆ ಬಂದು ನೋಡ್ತಾಳೆ. ಈ ದಾರುಣವಾದಂತಹ ಕೃತ್ಯದಿಂದ ಆಕೆ ಗಲಿಬಿಲಿಗೊಳ್ತಾಳೆ. ಏನು ಮಾಡಬೇಕು, ಯಾರಲ್ಲಿ ಈ ವಿಚಾರವನ್ನು ಕೇಳಬೇಕು ಅಂತ ಹೇಳುವಾಗ ಅಲ್ಲಿ ಬುಸುಗುಟುತ್ತಾ ನಿಂತಹ ನಾಗನಲ್ಲೇ ಪ್ರಶ್ನೆ ಮಾಡ್ತಾಳೆ, ನಿನ್ನನ್ನು ಕರೆದು ನಾನು ಹಾಲನ್ನು ಕೊಟ್ಟರೆ ನೀವು ಈ ರೀತಿಯಾಗಿ ನನ್ನ ಅಣ್ಣಂದಿರನ್ನು ಕೊಲ್ಲಬಹುದು ಅಂತ. ಆಗ ನಾಗ ಅಲ್ಲಿ ನಡೆದಂಥ ವಿಚಾರವನ್ನು ಹೇಳಿ, ಇಂದು ಒಂದು ಕ್ಷಣವೂ ನಾನು ಇಲ್ಲಿ ಇರಲಾರೆ ಅಂತ ಹೇಳಿ ಹೊರಟು ಹೋಗ್ತದೆ. ಚಿಂತಿತಳಾಗ್ತದೆ. ತನ್ನ ತಂದೆಯ ಸಂತಾನ ಅಂತ ಹೇಳುವಂಥದ್ದು ಘಾತವಾಯಿತು, ಸಂತಾನ ನಾಶವಾಯಿತು. ಹೊರಗೆ ಹೋದಂಥ ತಂದೆ ಬಂದರೆ ನಾನು ಯಾವ ರೀತಿಯಾದ ಉತ್ತರ ಕೊಡಬಹುದು, ನನ್ನ ಕಾರಣದಿಂದ ತಂದೆಗೆ ಈ ರೀತಿಯಾದಂತಹ ಕಷ್ಟ ಬಂದು ಒದಗಿತು ಅಂತ ಚಿಂತಿತಳಾಗಿ ಕುಲದೇವರಾದಂಥ ಶ್ರೀಮನ್ನಾರಾಯಣನನ್ನು ಕುರಿತು ಆಕೆ ಅಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಶ್ರೀರಮ್ಮನ್ನಾರಾಯಣನಲ್ಲಿ ಕತ್ತಿಯನ್ನು ಹಿಡಿದುಕೊಂಡು, ನೀನೇನಾದರೂ ಬಂದು ನನ್ನ ಭಕ್ತಿಗೆ ಒಲಿಯದೇ ಇದ್ದರೆ, ನನ್ನ ಈ ಕಷ್ಟವನ್ನು ನೀನು ಪರಿಹರಿಸದೇ ಇದ್ದರೆ, ಕೈಯಲ್ಲಿ ಹಿಡಿದಂತಹ ಖಡ್ಗದಿಂದ ನನ್ನ ಶಿರವನ್ನು ನಾನು ಛೇದನ ಮಾಡಿಕೊಂಡು ನಿನಗೆ ಶರಣಾಗ್ತೇನೆ, ನನ್ನ ದೇಹವನ್ನು ನಿನಗೆ ಸಮರ್ಪಿಸುತ್ತೇನೆ ಅಂತ ಮುಂದಾದಾಗ
ಅಲ್ಲಿ ಗರುಡನನ್ನು ಏರಿ ಶ್ರೀಮನ್ನಾರಾಯಣನು ಬಂದು ಆಕೆಯನ್ನು ರಕ್ಷಿಸುತ್ತಾನೆ. ರಕ್ಷಿಸಿದ್ದು ಮಾತ್ರವಲ್ಲದೆ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಹಾಗಾಗಿ ನೀನು ಅಪೇಕ್ಷೆ ಪಡುವಂಥ ವರ ಯಾವುದು ಎಂಬುದನ್ನು ಕೇಳಲು ಆಕೆ ಸಹಜವಾಗಿ, ನನ್ನ ಈ ಅಣ್ಣಂದಿರನ್ನು ನೀನು ಬದುಕಿಸಿಕೊಡಬೇಕು, ನಮಗೆ ಬಂದಂಥ ಈ ದಾರಿದ್ರ್ಯ ಅಂತೇಳುವುದಕ್ಕೆ ಪರಿಹರಿಸಬೇಕು, ಅದಕ್ಕಿಂತಲೂ ಮುಖ್ಯವಾಗಿ ಸದಾ ನಿನ್ನಲ್ಲಿ ದೃಢವಾದಂತಹ ಭಕ್ತಿಯನ್ನು ನನಗೆ ಇನ್ನೂ ಹೆಚ್ಚಾಗಿ ಕರುಣಿಸಬೇಕು, ಈ ರೀತಿಯಾದಂಥ ವರವನ್ನು ಕೊಟ್ಟು ನನ್ನನ್ನು ಕಾಪಾಡಬೇಕು ಅಂತ ಕೇಳಿದಾಗ ಅದನ್ನು ಸ್ವೀಕರಿಸಿದಂತಹ ಆತ ತಕ್ಷಣವೇ ತಕ್ಷಕನನ್ನು ನೆನೆದು ಅವನನ್ನು ಬರಲಿಕ್ಕೆ ಹೇಳಿ, ಈ ಮಡಿದಂತಹ ಈಕೆಯ 8 ಮಂದಿ ಅಣ್ಣಂದಿರನ್ನು ನೀನು ಮೃತ ಸಂಜೀವಿನಿಯನ್ನು ತಂದು ಬದುಕಿಸಿಕೊಡಬೇಕು ಅಂತ ಕೋರಿದ್ದು ಮಾತ್ರವಲ್ಲದೆ ಇವರಿಗೆ ಯಥೇಚ್ಛವಾದಂತಹ ಐಶ್ವರ್ಯವನ್ನು ಕೂಡ ನೀನು ದಯಪಾಲಿಸಬೇಕೆಂದು ಕೇಳಲಾಗಿ ಮೃತ ಸಂಜೀವಿನಿಗಿಂತ ಆ 8 ಮಂದಿ ಅಣ್ಣಂದಿರನ್ನು ಕೂಡ ಆ ತಕ್ಷಕ ಎಂಬಂತಹ ನಾಗ ಬದುಕಿಸಿ ಯಥೇಚ್ಛವಾದಂತಹ ಐಶ್ವರ್ಯವನ್ನು ಕರುಣಿಸಿದ್ದು ಮಾತ್ರವಲ್ಲದೆ ವಿಷ್ಣುವಿಗೆ ಅಲ್ಲಿ ಹೇಳಿ ವರವನ್ನು ಕೊಡುವಂಥದ್ದು. ಏನು ವರವನ್ನು ಕೊಡುವಂಥದ್ದು? ಇನ್ನು ಮುಂದೆ ಇವಳ ವಂಶದಲ್ಲಿ ಯಾರಾದರೂ ಔಷಧವನ್ನು ಮಾಡುವುದಿದ್ದರೆ ಅಥವಾ ವಿಷಬಾಧೆಯನ್ನು ನಿವಾರಿಸುವುದಿದ್ದರೆ ಇವರಿಗೆ ವಿಶೇಷವಾದಂಥ ಶಕ್ತಿಯನ್ನು ಕೊಡುತ್ತೇನೆ. ಎರಡನೆಯದಾಗಿ ಇವರ ವಂಶದವರಿಗೆ ನಾಗಭಯ ಮುಂದೆ ಇಲ್ಲದಂತೆ ನಾನು ಅನುಗ್ರಹಿಸುತ್ತೇನೆ ಅಂತ ಹೇಳಿದಾಗ ಪ್ರಸನ್ನಗೊಂಡಂತಹ ಶ್ರೀಮನ್ನಾರಾಯಣ ಅಲ್ಲಿ ನಾಗಗಳಿಗೂ ಕೂಡ ವರವನ್ನು ಕೊಡುವಂಥದ್ದು. ಏನು ವರವನ್ನು ಕೊಡ್ತಾರೆ ಅಂದರೆ, ಇಂದಿನಿಂದ ಅಂದರೆ ಇವತ್ತಿನಿಂದ ಯಾರು ಭೂಲೋಕದಲ್ಲಿ ನಾಗನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೋ ಆ ಪೂಜೆಯನ್ನು ನಾನು ಅವರನ್ನು ಸಂಕರ್ಷಣ ರೂಪಿನಿಂದ ಅಂದರೆ ಇಂದು ಮೊದಲುಗೊಂಡು ಯಾರು ಪೂಜೆಯನ್ನು ಮಾಡುತ್ತಾರೋ ಅವರನ್ನು ನಾನು ಅಂತರ್ಯಾಮಿಯಾಗಿ ಸಂಕರ್ಷಣ ರೂಪದಿಂದ ಅವರ ಪೂಜೆಯನ್ನು ನಾನು ಸ್ವೀಕಾರ ಮಾಡ್ತೇನೆ. ಇದು ಅಲ್ಲಿ ಕೊಟ್ಟಂತಹ ವರ. ಅಷ್ಟು ಮಾತ್ರವಲ್ಲದೆ ಮುಂದೆ ಆ ಸಲ್ಲುವ ಪೂಜೆ ಎಲ್ಲವೂ ಕೂಡ ಮುಂದೆ ಆ ಮಾಡಿದಂಥವರಿಗೆ ವಿಶೇಷವಾದಂಥ ಜ್ಞಾನ ಸಿದ್ಧಿ, ಸಂತಾನ ಭಾಗ್ಯ, ಯಾವುದೇ ರೀತಿಯಾದಂಥ ರೋಗಬಾಧೆ ಇತ್ಯಾದಿಗಳೆಲ್ಲವೂ ಕಳೆದು ಅವರನ್ನು ನಾನು ಅನುಗ್ರಹಿಸುತ್ತೇನೆ ಎಂಬಂತಹ ವರವನ್ನು ಅಲ್ಲಿ ಕೊಡುವಂಥದ್ದು. ಹೀಗೆ ಈ ನಾಗರ ಪಂಚಮಿಯ ವೃತ ಅಂತ ಹೇಳಲಿಕ್ಕೆ ಈ ಒಂದು ಘಟನೆ ಇಲ್ಲಿ ಬಹಳ ಮುಖ್ಯ ಕಾರಣವಾಗ್ತದೆ. ಈ ರೀತಿಯಾದಂತಹ ಈ ನಾಗರ ಪಂಚಮಿಯನ್ನು ನಾವು ಭಕ್ತಿಯಿಂದ ಸಂಭ್ರಮದಿಂದ ಈ ದಿನದಂದು ಆಚರಿಸಲಿಕ್ಕೆ ಈ ಒಂದು ಘಟನೆ ಅತ್ಯಂತ ಮುಖ್ಯವಾದುದು. ಹಾಗೆ ಆ ಬದುಕಿದಂಥ ಅಣ್ಣಂದಿರು ಕೂಡ ಸಂತೋಷದಿಂದ ಈಕೆಯನ್ನು ಹರಸುವಂಥದ್ದು. ಹಾಗಾಗಿ ಆ ಅಣ್ಣ ಮತ್ತು ತಂಗಿಯರ ಬಾಂಧವ್ಯ ಅಂತ ಹೇಳುವಂಥದ್ದು ಬೆಸಲಿಕ್ಕೆ ಈ ನಾಗರ ಪಂಚಮಿ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದದ್ದು. ಇದನ್ನು ಅಣ್ಣ ತಂಗಿಯರ ಹಬ್ಬ ಅಂತಲೂ ಕೂಡ ಕೆಲವು ಕಡೆಯಲ್ಲಿ ಕರೀಲಿಕ್ಕೆ ಇದೂ ಒಂದು ಕತೆ ಬಹಳ ಮುಖ್ಯವಾದಂತಹ ಕಾರಣವಾಗ್ತದೆ. ಹಾಗೆ ನಾಗರಾಜನೇ ನೀಡಿದಂತಹ ವರ ಆ ವಂಶದಲ್ಲಿ ಹುಟ್ಟಿದವರಿಗೆ ಆ ಯಾವುದೇ ರೀತಿಯಾದಂತಹ ನಾಗಭಯ ಇಲ್ಲದಂತೆ ಅಲ್ಲಿ ನಾಗನೂ ಕೂಡ ವರವನ್ನು ಕೊಡುವಂಥದ್ದು. ಹೀಗೆ ನಾಗರ ಪಂಚಮಿಯ ಮಹತ್ವಕ್ಕೆ ಇದು ಒಂದು ಬಹಳ ಮುಖ್ಯವಾದಂತಹ ಕಾರಣವಾಗಿದೆ. ಹಾಗಾದರೆ ಏನು ಮುಖ್ಯವಾದ ಕಾರಣ ಅಂದರೆ, ಹಿಂದೆ ನಾಗರ ಪಂಚಮಿ ಎಂಬುದು ಸರ್ಪಯಾಗ ನಿಂತ ದಿನ. ಇದು ಪುರಾಣದಲ್ಲಿ ಬರುವಂಥ ಬಹಳ ವಿಶೇಷವಾದಂಥ ಕತೆ. ಯಾಕಂದರೆ ಜನಮೇಜಯ ಮಹಾರಾಜ ಸರ್ಪಯಾಗ ಮಾಡಿತ್ತು ಆ ಸರ್ಪಗಳನ್ನು ಕೊಲ್ಲುವುದಕ್ಕೋಸ್ಕರ. ಹಾಗಾಗಿ ಆ ಸರ್ಪ ಸಂಕುಲವೇ ಸಂಪೂರ್ಣವಾಗಿ ನಾಶವಾಗುತ್ತದೆ ಎಂಬಂಥ ಸಂದರ್ಭದಲ್ಲಿ ಆ ಅಸ್ತೀಕನೆಂಬಂತಹ ಒಬ್ಬ ಬ್ರಹ್ಮಚಾರಿಯು ಆ ಯಾಗವನ್ನು ನಿಲ್ಲಿಕ್ಕೆ ಸಹಕಾರಿಯಾಗ್ತಾನೆ. ಹಾಗೆ ಆ ಯಾಗವನ್ನು ನಿಂತ ದಿನವೂ ಕೂಡ ಇದೇ ಆಗಿರುತ್ತದೆ. ಅದರ ಹಿನ್ನೆಲೆಯನ್ನು ನಾವು ನೋಡುವುದಿದ್ದರೆ, ಭೃಗುವಂಶದಲ್ಲಿ ಜನಿಸಿದಂಥ ಅಸ್ತೀಕ ಎಂಬಂತಹ ಬ್ರಹ್ಮಚಾರಿಯು ಸರ್ಪಯಾಗ ನಡೆಯುವಲ್ಲಿಗೆ ಬಂದು ಆ ಸರ್ಪಯಾಗವನ್ನು ನಿಲ್ಲಿಸ್ತಾನೆ. ಹೀಗೆ ನಿಲ್ಲಿಸಿದ ಕಾರಣ ಸ್ವಲ್ಪ ಕುಲಗಳು ಉಳಿಲಿಕ್ಕೆ ಸಾಧ್ಯವಾಗ್ತದೆ. ಆ ಕಾರಣದಿಂದ ನಾವು ಬ್ರಹ್ಮಚಾರಿಗೆ ಅನ್ನ ಹಾಕುವುದು ಅಂತ ಹೇಳ್ತೇವೆ. ಬ್ರಹ್ಮಚಾರಿಗೆ ಅನ್ನ ಹಾಕುವುದು, ಬ್ರಹ್ಮಚಾರಿಗೆ ಪೂಜೆ ಮಾಡುವುದು ಇತ್ಯಾದಿ ಹೆಸರು. ಹಾಗಾದರೆ ಯಾಕೆ ಈ ಸರ್ಪಯಾಗವನ್ನು ನಿಲ್ಲಿಸಿ ಸರ್ಪಕುಲವನ್ನು ಅಲ್ಲಿ ಉದ್ಧಾರ ಮಾಡಿದ್ದಕ್ಕಾಗಿ ಬ್ರಹ್ಮಚಾರಿಗಳೆಂದರೆ ಸರ್ಪನಿಗೆ ಬಹಳಷ್ಟು ಪ್ರೀತಿ. ಆ ಕಾರಣದಿಂದ ಬ್ರಹ್ಮಚಾರಿಯನ್ನು ನಾವು ಪೂಜೆ ಮಾಡಿ ಅವರಿಗೆ ಪುರಸ್ಕಾರವನ್ನು ಕೊಟ್ಟರೆ ನಾಗಗಳು ಸಂತೋಷಗೊಳ್ಳುತ್ತವೆ ಎಂಬಂತಹ ಒಂದು ವಿಶೇಷವಾದಂಥ ಮಾತಿದೆ. ಹಾಗಲ್ಲದೆ ಈ ಕರಾವಳಿ ಭಾಗದಲ್ಲಿ ನಾಗನನ್ನು
ಅವುಗಳೇನಾದರೂ ಮೃತ ಹೊಂದಿದ್ರೆ ಅವುಗಳ ಅಂತ್ಯಕ್ರಿಯೆಯನ್ನು ನಾವೇ ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ ಅವುಗಳ ಸ್ಥಳವನ್ನು ನಾವು ಆಕ್ರಮಿಸಿ ಅವುಗಳ ಕೈಯಿಂದ ಅದನ್ನು ಕಿತ್ತುಕೊಂಡದ್ದ ಫಲವಾಗಿ ಅವುಗಳ ಅಂತ್ಯಕ್ರಿಯೆ ಮೊದಲಾದವನ್ನು ನಾವೇ ಮಾಡಬೇಕು ಎಂಬುದಾಗಿ ಅಲ್ಲಿ ಪ್ರಾಜ್ಞರು ನಮಗೆ ತಿಳಿಸಿದ್ದಾರೆ. ಹಾಗಾದರೆ ಈ ಸರ್ಪಯಾಗಕ್ಕೆ ಹಿನ್ನೆಲೆ ಏನು ಎಂಬುದನ್ನು ಸ್ವಲ್ಪ ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳುವುದಾದರೆ, ಅಭಿಮನ್ಯುವಿನ ಮಗ ಪರೀಕ್ಷಿತನು ಬೇಟೆಯಾಡಲು ಕಾಡಿಗೆ ಹೋದದ್ದು. ಹೀಗೆ ಬೇಟೆಯಾಡಲಿಕ್ಕೆ ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ಜಿಂಕೆ ಒಂದಕ್ಕೆ ಬಾಣವನ್ನು ಹೂಡಿ ಆ ಜಿಂಕೆಯು ಸ್ಥಳದಲ್ಲೇ ಮೃತವಾಗದೇ ಇದ್ದ ಕಾರಣ ಅದು ಬಾಣವನ್ನು ನಾಟಿದಂಥ ಸಂದರ್ಭದಲ್ಲಿ ಮುಂದಕ್ಕೆ ಮುಂದಕ್ಕೆ ಹೋಗಿ ಅಲ್ಲಿ ಶಮೀಕನೆಂಬಂಥ ಮಹರ್ಷಿಯ ಆಶ್ರಮದ ಬಳಿಗೆ ಹೋಗಿ ಅದು ಕಣ್ಮರೆಯಾಗ್ತದೆ. ಪೆನ್ನಟ್ಟಿ ಬಂದಂತಹ ಆ ಮಹಾರಾಜ ಅಲ್ಲಿ ತಪಸ್ಸನ್ನು ಆಚರಿಸಿದ್ದಂತಹ ಶಮೀಕ ಎಂಬಂಥ ಮಹರ್ಷಿಯಲ್ಲಿ ಅಲ್ಲಿ ಕೇಳ್ತಾನೆ, ಮಹರ್ಷಿಗಳೇ, ನಾನೊಂದು ಜಿಂಕೆಗೆ ನಾನು ಬಾಣವನ್ನು ಹೂಡಿದ್ದೇನೆ, ಅದೇನಾದರೂ ಈಚೆ ಬಂದದ್ದು ನೋಡಿದ್ದೀರಾ ಅಂತ. ಆದರೆ ಮೌನ ವ್ರತಸ್ಥನಾಗಿ ತಪಸ್ಸನ್ನು ಆಚರಿಸಿದಂತಹ ಶಮೀಕ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಹಾರಾಜ ಮತ್ತೆ ಮತ್ತೆ ಪ್ರಶ್ನೆ ಮಾಡಲು ಇವನು ಅದಕ್ಕೆ ಉತ್ತರವನ್ನು ಕೊಡದೇ ಇರುವಂಥ ಸಂದರ್ಭದಲ್ಲಿ ಮೊದಲೇ ಹಸಿವು ಬಾಯಾರಿಕೆಯಿಂದ ಕಂಗೆಟ್ಟಿದ್ದಂತಹ ಮಹಾರಾಜ ಇತ್ತೆ ತಾನು ಜಿಂಕೆಯೂ ಕೂಡ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಬಿದ್ದಿದ್ದಂತಹ ಒಂದು ಸತ್ತ ಸರ್ಪವನ್ನು ಬಿಲ್ಲಿನಿಂದ ಎತ್ತಿ ಆತನ ಕೊರಳಿಗೆ ಹಾಕಿ ಅಲ್ಲಿಂದ ಹೊರಟು ಹೋಗುವಂಥದ್ದು. ಇದನ್ನು ತಿಳಿದಂತಹ ಆ ಶಮೀಕ ಮಹರ್ಷಿಯ ಮಗನಾದಂತಹ ಶೃಂಗಿಯು ಬಹಳಷ್ಟು ಕೋಪಗೊಳ್ತಾನೆ. ಒಬ್ಬ ಮಹಾರಾಜನಿಗೆ ಈ ರೀತಿಯಾದಂತಹ ಒಂದು ಅಸಹನೆ ಈ ತಪಸ್ವಿಗಳ ಮೇಲೆ ಉಂಟುಂತಾದರೆ ಅವನ ಸೊಕ್ಕನ್ನು ನಾನು ಮುರಿಲೇಬೇಕೆಂಬಂತಹ ದೃಢ ನಿರ್ಧಾರದಿಂದ ಇಂದಿನಿಂದ 7 ರಾತ್ರಿಯ ಒಳಗೆ ಇವನ ಹಾವನ್ನು ಹಾಕಿ ನನ್ನ ತಂದೆಗೆ ಅವಮಾನವನ್ನು ಮಾಡಿದ್ದಾನೆ, ಹಾಗಾಗಿ ಇವನನ್ನು ತಕ್ಷಕನು ಕಚ್ಚಿ ಕೊಲ್ಲಲಿ ಎಂಬಂಥ ಶಾಪವನ್ನು ಕೊಟ್ಟು ಬಿಡ್ತಾನೆ. ಈ ಕಾರಣದಿಂದ ಮುಂದೆ ಆ ಪರೀಕ್ಷಿತ ಮಹಾರಾಜ ಅಲ್ಲಿ ಮೃತ ಹೊಂದುವಂಥದ್ದು. ಇದನ್ನು ತಿಳಿದಂತಹ ಆತನ ಮಗನಾದಂಥ ಜನಮೇಜಯ ಮಹಾರಾಜನು ಕೂಡ ಸರ್ಪವು ಕಚ್ಚಿ ತನ್ನ ತಂದೆಯು ಸತ್ತ ಕಾರಣ ಅವರ ಮೇಲೆ ದ್ವೇಷವನ್ನು ಸಾಧಿಸುವುದಕ್ಕಾಗಿ ಸರ್ಪ ಕುಲವನ್ನೇ ನಾಶ ಮಾಡಬೇಕು ಅಂತ ಅಲ್ಲಿ ಹೊರಟು ಅಲ್ಲಿ ಸರ್ಪಯಾಗವನ್ನು ಮಾಡುವಂಥದ್ದು. ಹೀಗೆ ಯಾಗದಲ್ಲಿ ಅನೇಕ ಸರ್ಪ ಕುಲಗಳು ಬಂದು ಅಲ್ಲಿ ನಾಶವಾಗುತ್ತಿದ್ದಂಥ ಸಂದರ್ಭದಲ್ಲಿ ನಾಗ ಶ್ರೇಷ್ಠರೆಲ್ಲ ಸೇರಿ ಇನ್ನು ನಮ್ಮ ಎಲ್ಲ ವಂಶವೂ ನಿರ್ವಂಶವಾಗುತ್ತದೆ, ಆದ್ದರಿಂದ ಏನಾದರೂ ಮಾಡಿ ಜನಮೇಜಯ ಮಹಾರಾಜ ಮಾಡುವಂಥ ಈ ಸರ್ಪಯಾಗವನ್ನು ನಿಲ್ಲಿಸಿಯೇ ನಿಲ್ಲಬೇಕು ಎಂಬಂಥ ಕಾರಣದಿಂದ ಅಲ್ಲಿ ಅಸ್ಥೀಕ ಎಂಬಂತಹ ಬ್ರಹ್ಮಚಾರಿ ಪ್ರಾಜ್ಞನನ್ನು ಆ ಸರ್ಪಯಾಗ ನಡೆಯುವಂತಹ ಸ್ಥಳಕ್ಕೆ ಅಲ್ಲಿ ಕಳಿಸಿಕೊಟ್ಟದ್ದು. ಹೀಗೆ ಕಳಿಸಿಕೊಟ್ಟು ಆತ ತನ್ನ ಬುದ್ಧಿಮತ್ತೆಯಿಂದ ಅಲ್ಲಿ ಕೇಳಲಾದ ಪ್ರಶ್ನೆಗಳಿಗೆಲ್ಲ ಬಹಳ ಉತ್ತರವನ್ನು ಕೊಟ್ಟು ಆ ಸರ್ಪಯಾಗವು ಅರ್ಧದಲ್ಲೇ ನಿಲ್ಲಲಿಕ್ಕೆ ಆತ ಬಹಳಷ್ಟು ಪ್ರಯತ್ನವನ್ನು ಮಾಡಿ ಆ ಸರ್ಪಯಾಗ ನಿಲ್ಲಲಿಕ್ಕೆ ಅಲ್ಲಿ ಸಹಕಾರಿ ಆಗ್ತಾನೆ. ಹಾಗೆ ಸರ್ಪಯಾಗವನ್ನು ಮಾಡಿದ್ದು ಅಲ್ಲಿ ವಿಶೇಷವಾದಂಥ ಈ ಸಂದರ್ಭದಲ್ಲಿ ಅಲ್ಲಿ ನಾಗಶ್ರೇಷ್ಠರು ಆ ಬ್ರಹ್ಮಚಾರಿಗೆ ಒಂದು ವರವನ್ನು ಕೇಳಬೇಕು ಕೇಳ್ತಾರೆ. ಯಾಕಂದರೆ ಆತನಿಂದ ಬಹಳಷ್ಟು ಉಪಕಾರ ಆಯಿತು. ಸರ್ಪಯಾಗ ನಿಂತು ಅಲ್ಲಿ ವಿಶೇಷವಾಗಿ ನಾಗಕುಲಗಳು ಅಲ್ಲಿ ಉಳಿದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಏನಾದರೂ ನಮ್ಮಿಂದ ನೀನು ವರಗಳನ್ನು ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಕೇಳಲಾಗಿ ಅಲ್ಲಿ ವಿಶೇಷವಾಗಿ ಅವನು ಕೇಳುವ ವರ ಏನಂದರೆ, ಯಾಗದಲ್ಲಿ ಭಾಗವಹಿಸಿದ ಮಹರ್ಷಿಗಳನ್ನು ಸ್ಮರಿಸಿದರೆ ಸರ್ಪಭಯ ಸರ್ಪಬಾಧೆ ಉಂಟಾಗಬಾರದು ಎಂದು ಅಲ್ಲಿ ವರ ಕೇಳುವಂಥದ್ದು. ಬೇರೆ ಯಾರಾದರೆ ಅವರ ಸ್ವಾರ್ಥಕ್ಕಾಗಿ ವರ ಕೇಳ್ತಿದ್ರು, ಆದರೆ ಈ ಮಹರ್ಷಿ ಮಾತ್ರ ಜನರಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಅಲ್ಲಿ ಪ್ರಶ್ನೆ ಕೇಳ್ತಾನೆ. ಏನು ಅಲ್ಲಿ ಕೇಳಿದಂತಹ ವರ ಅಂದರೆ, ಸರ್ಪಾಪಸರ್ಪ ಭದ್ರಂತೆ ಗಚ್ಚ ಸರ್ಪ ಮಹಾವಿಷಃ ಜನಮೇಜಯ ಅಜ್ಞಾಂತೆ ಅಸ್ತೀಕ ವಚನಂ ಸ್ಮರಃ. ಈ ಸರ್ಪಯಾಗದಲ್ಲಿ ಭಾಗವಹಿಸಿದಂತಹ ಮಹರ್ಷಿಗಳ ಹೆಸರನ್ನು ಅವರನ್ನು ಸ್ಮರಣೆಯನ್ನು ಯಾರಾದರೂ ಮಾಡಿತು ಅಂತಾದರೆ ಅವರಿಗೆ ಮುಂದೆ ಸರ್ಪಭಯ ಅಂತ ಹೇಳುವಂಥದ್ದು ಇರಬಾರದು, ಅವರಿಗೆ ಸರ್ಪಗಳ ಅನುಗ್ರಹ ಆಗಬೇಕು. ಈ ರೀತಿಯಾದಂತಹ ವರವನ್ನು ಅಲ್ಲಿ ಕೇಳಿ ನಮಗೋಸ್ಕರ ಆ ಅಸ್ತೀಕ ಮಹರ್ಷಿ ಬಹಳಷ್ಟು ಉಪಕಾರವನ್ನು ಮಾಡಿದ್ದಾನೆ. ಹಾಗಾಗಿ ಈ ಸರ್ಪಯಾಗದ ನಂತರ ಮಾಡಿದಂತಹ ಈ ದೋಷ ಅಂತ ಹೇಳುವಂಥದ್ದು ಅದು ನಿರಂತರವಾಗಿ ಜನಮೇಜಯ ಮಹಾರಾಜನನ್ನು ಕಾಡಿದಂತಹ ಸಂದರ್ಭದಲ್ಲಿ ಅದು ಯಾವುದೇ ರೀತಿಯ ಹೋಮ ಹವನ ತರ್ಪಣ ಇತ್ಯಾದಿಗಳನ್ನು ಮಾಡಿಯೂ ಕೂಡ ಅದು ಹೋಗದೇ ಇದ್ದಂಥ ಸಂದರ್ಭದಲ್ಲಿ ಪ್ರಾಜ್ಞರೆಲ್ಲರೂ ಸೇರಿ ಹಾಗಾದರೆ ಮಾಡಿದಂತಹ ಪಾಪ ಪರಿಹರಿಸುವುದು ಹೇಗೆ ಅಂತ ಪ್ರಶ್ನೆ ಇಟ್ಟಾಗ
ವ್ಯಾಸರು ಬರೆದಂತಹ ಮಹಾಭಾರತವನ್ನು ಶ್ರವಣ ಮಾಡಿದರೆ ಅದನ್ನು ಕೇಳಿದರೆ ಇಂತಹ ದೋಷವು ಪರಿಹಾರ ಆಗುತ್ತದೆ ಎಂಬಂಥ ಉತ್ತರದಿಂದ ಮುಂದೆ ಆ ಜನಮೇಜಯ ಮಹಾರಾಜ ಅಲ್ಲಿ ಮಹಾಭಾರತವನ್ನು ಶ್ರವಣ ಮಾಡುವಂತಹ ಕತೆ ಅದು ನಮಗೆ ಪುರಾಣದಲ್ಲಿ ಉಲ್ಲೇಖವಿದೆ. ಹಾಗಾಗಿ ಈ ನಾಗರ ಪಂಚಮಿಯ ದಿನ ನಾವು ಸರ್ಪನನ್ನು ನಾಗಗಳನ್ನು ಕಡ್ಡಾಯವಾಗಿ ಅಲ್ಲಿ ಪೂಜಿಸಲೇಬೇಕು. ಹೀಗೆ ಪೂಜಿಸುವುದರಿಂದ ನಮಗೆ ವಿಶೇಷವಾದಂತಹ ಜ್ಞಾನ ಲಭಿಸುತ್ತದೆ. ಯಾಕಂದರೆ ಆತ ಬುದ್ಧಿಕಾರಕನಾಗಿದ್ದಾನೆ, ಜ್ಞಾನಕಾರಕನಾಗಿದ್ದಾನೆ. ಹಾಗಾದರೆ ಈ ವಿಷಯಕ್ಕೆ ಇನ್ನೂ ಒಂದು ವಿಶೇಷವಾದಂತಹ ಕಥೆಯನ್ನು ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡುವುದಾದರೆ, ಹಿಂದೆ ಕೈಲಾಸ ಪರ್ವತದಲ್ಲಿ ಶಿವಪಾರ್ವತಿಯರು ಕುಳಿತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಮುಖ್ಯವಾಗಿ ಸುಬ್ರಹ್ಮಣ್ಯನೂ ಕೂಡ ಅವರ ಜೊತೆ ಉಪಸ್ಥಿತನಿದ್ದಂತೆ. ಆ ಸಂದರ್ಭದಲ್ಲಿ ದಿಗಂಬರ ಸ್ವಾಮಿಗಳು ಅಲ್ಲಿ ದೇವರ ದರ್ಶನಕ್ಕೆ ಅಲ್ಲಿ ಆಗಮಿಸ್ತಾರೆ. ಹೀಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅವರನ್ನು ಕಂಡು ಸುಬ್ರಹ್ಮಣ್ಯನಿಗೆ ಸಹಜವಾಗಿ ಅಲ್ಲಿ ನಗು ಬರ್ತಾನಂತೆ. ಒಂದು ರೀತಿಯಾಗಿ ಗೊಳ್ಳನೆ ನಕ್ಕು ಬಿಡ್ತಾನೆ. ಹೀಗೆ ನಗ ಆಡಿದಂಥ ಸಂದರ್ಭದಲ್ಲಿ ಅಲ್ಲಿ ಶಿವ ತನ್ನ ಮಗನನ್ನು ಪಕ್ಕಕ್ಕೆ ಕರೆದು ಅಲ್ಲಿ ಬುದ್ಧಿ ಮಾತನ್ನು ಹೇಳ್ತಾನಂತೆ. ಏನು, ನೀನು ಏನನ್ನು ನೋಡಿ ನಕ್ಕೆಯೋ ಅದು ಪವಿತ್ರವಾದಂತಹ ವಿಚಾರ, ಹಾಗೆ ಸೃಷ್ಟಿಯ ಕಾರ್ಯಕ್ಕೆ ಪೂರಕವಾದುದು ಇತ್ಯಾದಿ ಇತ್ಯಾದಿಯಾದಂತಹ ಬುದ್ಧಿಯ ಮಾತುಗಳನ್ನು ಅಲ್ಲಿ ಸುಬ್ರಹ್ಮಣ್ಯನಿಗೆ ಹೇಳಲು ಅದನ್ನೆಲ್ಲವನ್ನು ಗ್ರಹಿಸಿದಂತಹ ಮಹಾಸ್ವಾಮಿಯು ಅಲ್ಲಿ ಕುಮಾರನಿಗೆ ತನ್ನ ತಪ್ಪಿನ ಅರಿವಾಯಿತು. ಕೂಡಲೇ ಹಾವಿನ ರೂಪವನ್ನು ತಾಳಿದನು. ನಾವು ಸುಬ್ರಹ್ಮಣ್ಯನನ್ನು ಕೂಡ ಹಾವಿನ ರೂಪದಲ್ಲಿ ಆರಾಧನೆ ಮಾಡುವಂಥ ಕ್ರಮ ಇದೆ. ಪ್ರತಿ ಪಂಚಮಿ ಷಷ್ಠಿಗಳಲ್ಲಿ ಸುಬ್ರಹ್ಮಣ್ಯ ಆರಾಧನೆ ಮಾಡುವಂಥದ್ದು ಉಂಟು. ಅದಕ್ಕೆ ಕಾರಣ ಈ ಕಥೆಯ ಹಿನ್ನೆಲೆ. ಹಾಗಾಗಿ ಹಾವಿನ ರೂಪ ತಾಳಿದನು. ಕಾರಣ, ಜೀವಕರ್ಣಗಳು ಹಾವಿನ ರೂಪದಂತೆ ಇರುತ್ತದೆ. ಏನು ಈ ಜೀವಕಣ ಅಂತ ಹೇಳುವಂಥದ್ದು, ಅಲ್ಲಿ ಹಾವಿನ ರೂಪದ ಹಾಗೆ ಇರ್ತದೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ, ಅಂತಹ ಜೀವಕಣಗಳಿಗೆ ಸುಬ್ರಹ್ಮಣ್ಯನು ಅಧಿಪತಿ. ಸಂತಾನ ಇಲ್ಲದವರು ನಾಗರೂಪಿ ಸುಬ್ರಹ್ಮಣ್ಯನನ್ನು ನಾಗರ ಪಂಚಮಿ ಎಂದು ಆರಾಧನೆ ಮಾಡುತ್ತಾರೆ. ಯಾರಿಗಾದರೂ ಸಂತಾನ ಇಲ್ಲ, ನಮಗೆ ಸಂತಾನ ಫಲ ಬೇಕು ಅಂತಿದ್ರೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸುಬ್ರಹ್ಮಣ್ಯನನ್ನು ನಾಗರ ಪಂಚಮಿಯ ದಿನದಂದು ಆರಾಧನೆ ಮಾಡಿದರೆ ಅವರಿಗೆ ಖಂಡಿತವಾಗಿಯೂ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಉಂಟಾಗಿ ಅವರಿಗೆ ಸಂತಾನ ಭಾಗ್ಯ ದೊರಕುತ್ತಲಿಕ್ಕೂ ಈ ನಾಗರ ಪಂಚಮಿಯ ದಿನದಂದು ಮಾಡಿದಂತಹ ಪೂಜೆ ಅತ್ಯಂತ ವಿಶೇಷವಾಗಿರುತ್ತದೆ. ಹಾಗೆ ವಿಶೇಷವಾಗಿ ಕಾಳಿಯ ಮರ್ದನವನ್ನು ಮಾಡಿತ್ತು. ಭಗವಾನ್ ಶ್ರೀಕೃಷ್ಣ ಕಾಳಿಯಿಂದ ಆ ಪರಿಸರದಲ್ಲಿ ವಿಷವು ತುಂಬಿ ಅಲ್ಲಿಯ ಜನರು ಬಾಧೆಯನ್ನು ಪಡುತ್ತಿದ್ದಂಥ ಸಂದರ್ಭದಲ್ಲಿ ಆ ಗೋಪಾಲಕರು ಹೋಗಿ ಕೃಷ್ಣನಲ್ಲಿಗೆ ದೂರನ್ನು ಕೊಡುವಂಥದ್ದು. ಕೃಷ್ಣ ಆ ಕಾಳಿಯ ಮಡುವಿನಲ್ಲಿ ಆ ಕಾಳೇಯನೆಂಬಂತಹ ಸರ್ಪ ಬಹಳಷ್ಟು ತೊಂದರೆ ಮಾಡ್ತಾ ಇದ್ದಾನೆ. ಆ ನದಿಯ ನೀರೆಲ್ಲವೂ ಕೂಡ ಆತನಿಂದ ವಿಷಯುಕ್ತವಾಗಿದೆ. ಏನಾದರೂ ಮಾಡಿ ಆತನನ್ನು ಹೊರಗಟ್ಟಬೇಕು ಅಂತ ಹೇಳಿದಾಗ ಬಹಳ ಪರಾಕ್ರಮಿಯಾದಂತಹ ಆ ಕಾಳಿಯನು ಅಲ್ಲಿ ಉಪಟಳವನ್ನು ಕೊಡುವುದಕ್ಕೆ ಅಲ್ಲಿ ಪ್ರಾರಂಭ ಮಾಡಿದಾಗ ಆ ದಿನ ಶ್ರೀಕೃಷ್ಣನು ಆತನ ಮೇಲೆ ನೃತ್ಯವನ್ನು ಮಾಡಿ ಆತನ ಸೊಕ್ಕನ್ನು ಮುರಿದು ಅಲ್ಲಿ ಅವನನ್ನು ಕೊಲ್ಲಬೇಕು ಅಂತ ಮಾಡಿದಾಗ ಅವನ ಹೆಂಡತಿ ಬಂದು ರಕ್ಷಣೆ ಕೋರುವಂಥದ್ದು, ನನ್ನ ಪತಿ ಭಿಕ್ಷೆ ಕೊಡಬೇಕು ಅಂತ. ಕೃಷ್ಣ ಅದನ್ನು ಮನ್ನಿಸಿ ಇನ್ನು ನೀನು ಇಲ್ಲಿ ಇರಬಾರದು, ನೀ ಎಲ್ಲಿಯಾದರೂ ಹೊರಟು ಹೋಗಬೇಕು ಅಂತ ಕೇಳಿಕೊಂಡಾಗ ಅಲ್ಲಿ ಕಾಳೆಯನು ನನ್ನನ್ನು ಪೂಜೆ ಮಾಡಿ, ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದು ಜೀವನದಲ್ಲಿ ನಾವು ಚಿರಸ್ಥಾಯಿಯಾಗಿರಬೇಕು, ನಮ್ಮ ಹೆಸರನ್ನು ನಾಲ್ಕು ಜನ ಮುಂದೆಯೂ ಹೇಳುತ್ತಿರಬೇಕು, ಈ ರೀತಿಯಾದಂಥ ಒಂದು ಆಶಯ ಅಂತೇಳುವಂಥದ್ದು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ. ಹಾಗಿರುವಂಥ ಸಂದರ್ಭದಲ್ಲಿ ಕಾಳೆಯನು ಶ್ರೀಕೃಷ್ಣನಲ್ಲಿ ವರವನ್ನು ಕೇಳಲ್ಪಟ್ಟಂತಹ ದಿನ ಇದಾಗಿರುವುದರಿಂದ ಅಂದು ಕೂಡ ನಾಗರ ಪಂಚಮಿಯ ದಿನದಂದು ಆ ನಾಗಪೂಜೆಯನ್ನು ಮಾಡಿ ಆತನಿಗೆ ಗೌರವವನ್ನು ಸಲ್ಲಿಸುವಂತಹ ದಿನ ಆಗಿರ್ತದೆ. ಹಾಗಾದರೆ ನಾಗಪೂಜೆಯನ್ನು ಸಾಮಾನ್ಯವಾಗಿ ಏಕೆ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದು ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಆದರೂ ಆ ದಿನದ ವಿಶೇಷತೆಯನ್ನು ಹೇಳುವುದಿದ್ದರೆ ಮುಖ್ಯವಾಗಿ ಬ್ರಹ್ಮಚಾರಿಗಳನ್ನು ಅಲ್ಲಿ ಆರಾಧನೆ ಮಾಡುವಂಥದ್ದು, ಚತುರ್ಥಿಯ ದಿವಸ ಒಪ್ಪತ್ತು ನಾವು ಊಟ ಮಾಡಬೇಕು. ನಾಗಪೂಜೆಯಂದು ಚತುರ್ಥಿಯ ದಿವಸ ಒಪ್ಪತ್ತು ಊಟ ಮಾಡಿ ಪಂಚಮಿಯ ದಿನ ಹಗಲು ಪೂರ್ತಿ ಉಪವಾಸವಿದ್ದು ರಾತ್ರಿಯು ಭೋಜನ ಮಾಡಬೇಕೆಂಬಂತಹ ನಿಯಮವಿದೆ. ಹಾಗೆ ನಾವು ತನು ಹಾಕುವುದು ಎನ್ನುತ್ತೇವೆ. ತನು ಹಾಕುವುದು ಅಂದರೆ ತಂಪು ಮಾಡುವಂಥದ್ದು ಅಂತ. ಅಂದರೆ ಹಾಲು, ಜೇನು ಹಾಗೂ ಎಳೆನೀರು ಇತ್ಯಾದಿಗಳನ್ನೆಲ್ಲ ನಾಗನಿಗೆ ಅರ್ಪಿಸಿ ಅವನನ್ನು ತಂಪು ಮಾಡುವುದೇ ಆ ತನು ಹಾಕುವುದು ಎಂಬುದಕ್ಕೆ ಒಂದು ಅರ್ಥ. ಹಾಗಾಗಿ ನಾವು
ಇಂದು ನಾಗರ ಪಂಚಮಿಯ ದಿನವಾದ್ದರಿಂದ ನಾವು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ, ಯಾಕಂದರೆ ನಾಗ ಅಪೇಕ್ಷಿಸುವುದೇ ನಮ್ಮ ಭಕ್ತಿಯನ್ನು. ನಾವು ನಾಗನ ಆಶ್ರಯದಲ್ಲಿದ್ದರೆ ಅವನ ಸ್ಥಳದಲ್ಲಿ ಇದ್ದೇವೆ. ಹೀಗಿರುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ನಾವು ನಾಗನ ಪೂಜೆಯನ್ನು ಮಾಡಿ ಅವನ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ಪಡೆದುಕೊಂಡು ನಾವು ಕೃತಾರ್ಥರಾಗೋಣ ಅಂತ ಹೇಳುತ್ತಾ ಈ ನಾಗರ ಪಂಚಮಿಯ ವಿಶೇಷ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.